ಸ್ವಾರ್ಥ, ನಿಮ್ಮ ಸ್ವಾರ್ಥ, ನಿಮ್ಗೆ ಯಾವುದೊಂದು ಪುಟ್ಕೋಸಿ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ. ಅವತ್ತು ಮೈತ್ರಿ ಸರ್ಕಾರ ಕಿತ್ತಿಸಿದವರು ಒಂದು ಹೇಳ್ತೀನಿ, ಹೇಳ್ತೀನಿ ಸಿದ್ದರಾಮಯ್ಯ, ನಿಮ್ಮ ಒಂದು ವಿರೋಧ ಪಕ್ಷದ ಸ್ಥಾನ ಕಿತ್ತಿಸ್ಕೊಳ್ಳೋಕ್ಕೋಸ್ಕರವಾಗಿ ಈ ಅವಧಿಯೊಳಗೆ ಕುಮಾರಸ್ವಾಮಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟು ನಿಮ್ಮ ಪಕ್ಷದಲ್ಲಿದ್ದಂಥ 23 ಮಂತ್ರಿಗಳು ಬೀದಿಗೆ ತಂದು ನಿಲ್ಲಿಸ್ತಾನಪ್ಪ ನಿನ್ನೊಂದು ವಿರೋಧ ಪಕ್ಷ ಸ್ಥಾನ ತಗೊಳ್ಳೋಕ್ಕೆ. ಕಳೆದ 2 ವರ್ಷದಿಂದ ವಿರೋಧ ಪಕ್ಷದ ನಾಯಕನಾಗಬೇಕು, ಆ ಸ್ಥಾನ ತಗೊಂಡು ಗೂಟದ ಕಾರಲ್ಲಿ ತಿರುಗಬೇಕು ಅಂತ ಹೇಳಿ ಆ 23 ಜನ ನಿನ್ನ ಪಕ್ಷದ ನಿನ್ನ ಮುಖ್ಯಮಂತ್ರಿ ಮಾಡಿದಾರೆ ಅವ್ರಲ್ಲ, ಅವರ 23 ಜನಕ್ಕೆ ಬಟ್ಟೆ ಮೇಲೆ ಹೊಡೆದಿದ್ದು ನೀನಲ್ವಪ್ಪ, ನಾನು ಹೊಡೆದ್ನ ಇಷ್ಟು ಯಾರೋ ಅರ್ಥ ಮಾಡ್ಕೊಳ್ಳಲ್ವ. ನೇರವಾಗಿ ನಮ್ಮ ಪಕ್ಷದ ಬಗ್ಗೆ ನನ್ನ ಬಗ್ಗೆ ಪದೇ ಪದೇ ಕಣಕ್ಬಿಡಿ. ನಿಮ್ಮ 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 ಸ್ವಾರ್ಥ, ನಿಮ್ಮ ಸ್ವಾರ್ಥ, ನಿಮ್ಗೆ ಯಾವುದೊಂದು ಪುಟ್ಕೋಸಿ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ. ಅವತ್ತು ಮೈತ್ರಿ ಸರ್ಕಾರ ಕಿತ್ತಿಸಿದವರು, BJP ಬಿ ಟೀಮ್ ಅಂತ ಹೇಳಿದವರು, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ ನಿಮ್ಮ ಪಾತ್ರ ಏನಿದೆ ಅನ್ನೋದು ಗೊತ್ತಿದೆ ನನಗೆ. ಆ 23 ಜನ ಪಾಪ ಮಂತ್ರಿಗಳಿದ್ರು ಕಾಂಗ್ರೆಸ್ನವರು, ಅವ್ರನ್ನೆಲ್ಲ ಮನೆಗೆ ಕಳಿಸಿ ಅವ್ರ ಹೊಟ್ಟೆ ಮೇಲೆ ಹೊಡೆದು ಈಗ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೋಸ್ಕರವಾಗಿ ನೀವು ಆ ಮೈತ್ರಿ ಸರ್ಕಾರ ತೆಗಿಲಿಕ್ಕೆ ಮಹಾನ್ ಪುರುಷಿದ್ದೀರಲ್ಲ, ನಾಚಿಕೆ ಆಗಬೇಕು ನಮ್ಮ ಪಕ್ಷದ ಬಗ್ಗೆ ಚರ್ಚೆ ಮಾಡೋಕ್ಕೆ. BJP JDSನವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡೋದು, ಕಾಂಗ್ರೆಸ್ ಸೋಲ್ಸೋಕ್ಕೆ ಇವತ್ತು BJP ಬಂದಿರೋದು ಯಾರಿಲ್ಲಪ್ಪ, ಬಂದಿರೋದು ನಿಮ್ದು ತಾನೆ ಕೊಡುಗೆ. BJP ಬರೋಕ್ಕೆ ಕಾರಣ ಅಲ್ಪಸಂಖ್ಯಾತರು ಇದನ್ನು ಅರ್ಥ ಮಾಡ್ಕೋತಾರೆ. ಏನು ಭಾಳ ರಾಜಕಾರಣದಲ್ಲಿ ಸಿದ್ಧಾಂತ ಕಾರ್ಯಕ್ರಮಗಳ ಆಧಾರದ ಹಿನ್ನೆಲೆಯಲ್ಲಿ ರಾಜಕಾರಣ ಮಾಡಬೇಕು. ಈರ್ಷೆ, ಸೇಡು, ಕೆಸರೆರಚಾಟ ಮಾಡತಕ್ಕಂಥದ್ದು ಯಾರಿಗೂ ಸಹ ಶೋಭೆ ತರತಕ್ಕಂಥದ್ದಲ್ಲ. ಆದರೆ ಸನ್ಮಾನ್ಯ ಕುಮಾರಸ್ವಾಮಿಯವರು ಇತ್ತೀಚಿನ ಅವರ ಕಾರ್ಯವೈಖರಿಯನ್ನು ನೋಡಿದ್ರೆ ಅವರು ಎಲ್ಲೋ ಒಂದು ಕಡೆ ಹತಾಶರಾಗಿರೋಂಥದ್ದನ್ನು ಕಾಣ್ತಾ ಇದೆ. ವೈಯಕ್ತಿಕವಾಗಿ ಅವರ ಬಗ್ಗೆ ಇರೋಂಥ ಗೌರವ ಬೇರೆ, ಆದರೆ ಇವತ್ತು ಅವರು ರಾಜಕಾರಣದಲ್ಲಿ ಬಳಸ್ತಾ ಇರತಕ್ಕಂಥ ಅಥವಾ ಅವರು ಹೋಗ್ತಾ ಇರುವಂತಹ ಹಾದಿ ನೋಡಿದ್ರೆ ಎಲ್ಲೋ ಒಂದು ಕಡೆ ಅವರಿಗೆ ಹತಾಶೆಯ ಭಾವನೆ ಇವತ್ತು ಕಾಣ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮನ ಬಂದಂತೆ ಇತ್ತೀಚೆಗೆ ಮಾತನಾಡ್ತಾ ಇದ್ದಾರೆ. ಅವರು ಎಂದೂ ಸಹ ಅವರ ಸಾಧನೆಗಳು ಅವರ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಜನತೆಯ ವಿಶ್ವಾಸವನ್ನು ಗಳಿಸ್ತಕ್ಕಂಥದಕ್ಕೆ ಯಾವುದೇ ಪ್ರಯತ್ನಗಳು ಇವತ್ತು ಅವರು ನಡೆಸ್ತಾ ಇಲ್ಲ. ಅದನ್ನ ಬಿಟ್ಟು ಬೇರೆಯವರ ಮೇಲೆ ಕೆಸರೆರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಏನು ಮಾಡಿದ್ದಾರೆ, ವಿರೋಧ ಪಕ್ಷದ ಸ್ಥಾನವನ್ನು, ನಾಯಕನ ಸ್ಥಾನವನ್ನು ರಾಜ್ಯದ ರಾಜಕಾರಣದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಸನ್ಮಾನ್ಯ ದೇವೇಗೌಡರು ಇದ್ರು, ದೇವರಾಜ ಅರಸರವರಿದ್ರು, ಬೊಮ್ಮಾಯಿಯವರಿದ್ರು, ನಾನು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕನಾಗಿದ್ದೆ 2008-09-10. ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರು ಈಗಲೂ ಇದ್ದಾರೆ, ಮೊದಲು ಇದ್ದರು.